ಗಾಂಧಿ ಪ್ರತಿಮೆಯ ಎದುರು ಬಿಜೆಪಿ ಧರಣಿಯನ್ನು ಮಾಡ್ತಾ ಇದೆ. ಬಿಜೆಪಿ ಎಲ್ಲ ಶಾಸಕರು, ಸಚಿವರು, ಹಾಲಿ ಶಾಸಕರು, ಹಾಲಿ ಸಚಿವರು, ಏನು ಸಂಸದರು, ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಮೌರ್ಯ ಸರ್ಕಲ್ನಲ್ಲಿ ಧರಣಿಯಲ್ಲಿ. ಶಾಸಕರು, ಸಂಸದರು, ಮಾಜಿ ಶಾಸಕರು, ಮಾಜಿ ಸಂಸದರು ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರು ಭಾಗಿಯಾಗಿದ್ದಾರೆ. ಹಲವಾರು ವಿಚಾರಗಳ ಕುರಿತು ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೈತ್ರಿ ಸರ್ಕಾರದ ವಿರುದ್ಧ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಧರಣಿಯನ್ನು ನಡೆಸ್ತಾ ಇರುವಂಥದ್ದು. ಈ ಧರಣಿಯಲ್ಲಿ ಒಂದು, ಜಿಂದಾಲ್ ಕಂಪನಿಗೆ 3,666 ಎಕರೆ ಭೂಮಿಯನ್ನು ಪರಭಾರೆ ಮಾಡುವ ವಿಚಾರವಾಗಿಯೂ ಕೂಡ ಧರಣಿಯನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಬರ ಕಾಡ್ತಾ ಇದೆ ರಾಜ್ಯದೆಲ್ಲೆಡೆ, ಆದರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ, ಆದರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಅಲ್ಲದೆ ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಧರಣಿ ಮಾಡ್ತಾ ಇದ್ದಾರೆ. ಬನ್ನಿ, ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅರುಣ. ಮೌರ್ಯ ಸರ್ಕಲ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅರುಣ, ಅಲ್ಲಿ ಈಗ ಯಾವೆಲ್ಲ ನಾಯಕರು ಆಗಮಿಸಿದ್ದಾರೆ? ಇವತ್ತು ಕೂಡ ಏನು ಧರಣಿ ಮುಂದುವರಿತಾ ಇದೆ, ಇವತ್ತು ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಧರಣಿಯಲ್ಲಿ, ಯಾರ್ಯಾರು ಇದ್ದಾರೆ ಈಗ? ಎಸ್ ಹರೀಶ್ ಪುತ್ರ, ನೀನು ಜಿಂದಾಲ್ ಭೂಮಿಯನ್ನು ಜಿಂದಾಲ್ಗೆ ಭೂಮಿಯನ್ನು ಕೊಡಬಾರ್ದು ಹಾಗೂ ಬರ ಏನು ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತೇಳಿ ಬಿಜೆಪಿ ಏನು ಅಹೋರಾತ್ರಿ ಏನು ಧರಣಿಯನ್ನು ಆರಂಭಿಸಿದ್ರು. ಇದೀಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರು ಆಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು ಹಾಗೂ ಬಿಜೆಪಿ ಎಲ್ಲ ನಾಯಕರು ಸಹಿತ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಬನ್ನಿ, ಇದೀಗ ಧರಣಿಯ ಕುರಿತು ನೇರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಿ ಎಸ್ ಯಡಿಯೂರಪ್ಪನವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇದೀಗ ಸರ್ಕಾರ ಜಿಂದಾಲ್ಗೆ ಭೂಮಿಯನ್ನು ನೀಡ್ತಾ ಇದೆ, ಅದರ ಕುರಿತು ಏನು ಅಹೋರಾತ್ರಿ ಧರಣಿಯನ್ನು ಸಹಿತ ಬಹಳ ಮುಖ್ಯವಾಗಿರುವಂಥದ್ದು. ರೈತರ ಸಾಲ ಸುಮಾರು 45-49,000 crore ಇದೆ ಅಂಥೇಳ್ಬಿಟ್ಟು 24 ಗಂಟೆಯಲ್ಲಿ ಸಾಲ ಮನ್ನಾ ಮಾಡ್ತೇನೆ ಸುಳ್ಳು ಭರವಸೆಯನ್ನು ಕೊಟ್ಟು ಜನತೆಗೆ ರೈತರಿಗೆ ದ್ರೋಹ ಮಾಡಿ ಈಗ ಕೇವಲ 12,000 crore ಇದೆ ಅಂತೇಳಿ ಬ್ಯಾಂಕಲ್ಲಿ ಹಾಕಿದ್ದ ಜಮಾ ಮಾಡಿದ ಹಣವನ್ನು ವಾಪಸ್ ತಗೊಂಡು ರಾಜಕೀಯ ದೊಂಬರಾಟ ಮಾಡ್ತಿರುವಂಥದ್ದನ್ನು ಖಂಡಿಸಿ ಈ ಸತ್ಯಾಗ್ರಹ. ಎರಡನೇದು, ಇವತ್ತು ಜಿಂದಾಲ್ಗೆ ಇವತ್ತು ಸೇಲ್ಕಮ್ ಡಿ ಭೂಮಿಯನ್ನು ಕೊಡುವಂಥ 3,666 ಎಕರೆ ಭೂಮಿಯನ್ನು ಕೊಡುವಂಥ ತೀರ್ಮಾನ ಏನು ತಗೊಳ್ತಾ ಇದ್ದಾರೆ, ಅವರಿಗೆ ಭೂಮಿಯನ್ನು ಅಭಿವೃದ್ಧಿ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳೋಕೆ ಕೊಟ್ಟಿರೋದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಾಗಿನ ಅವರಿಂದ ಕಿಕ್ ಬ್ಯಾಕ್ ಪಡೆದು ಜಮೀನನ್ನೇ ಮಾರಾಟ ಮಾಡಿಕೊಟ್ಟಿರುವಂಥದ್ದು, ಅಲ್ಲಿ ಉತ್ಕೃಷ್ಟವಾದಂಥ ಐರನ್ ಓರ್ ಸಿಗುತ್ತೆ, ಅದರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳದೇನೆ ಇವತ್ತು ಅದನ್ನು ಮಾರಾಟ ಮಾಡಿಕೊಟ್ಟಿರೋದನ್ನು ರಾಜ್ಯದ ಜನ ಒಪ್ಪೋದಿಲ್ಲ. 90% ಜನ ಇದನ್ನು ವಿರೋಧ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುವಂಥ ಸಂಗತಿ ಇದು. ಎರಡನೇದು. ಮೂರನೇದು, ಭಾಳ ಪ್ರಮುಖವಾದಂಥ IMA ಜ್ಯುವೆಲರಿ ಇದು. ಇವತ್ತು ಯಾವ ಮೊಹಮ್ಮದ್ ಮನ್ಸೂರ್ ಖಾನ್ ಮಾಲೀಕ ಇದ್ದಾನೆ ಅವನಿವತ್ತು ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿರುವಂಥದ್ದು, ಮತ್ತು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ JDSಗೆ ದುಡ್ಡು ಕೊಟ್ಟಿರುವಂಥದ್ದು, ಮತ್ತು ಸ್ವತಃ ಜಮೀರಾಮ ಜೊತೆಗೆ ಆತ್ಮೀಯ ಸಂಬಂಧ ಇರುವಂಥದ್ದು. ಜಮೀರಾಮದವರು ಹೇಳ್ತಾರೆ, ಬಾರಯ್ಯ ಸರ್ಕಾರ ನಿನ್ನ ಜೊತೆಗಿದೆ, ನಾವು ಬಗೆಹರಿಸ್ತೀವಿ ಅಂತ ಬಹಿರಂಗ ಹೇಳಿಕೆಯನ್ನು ಕೊಡುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ATರಾಮಸ್ವಾಮಿಯವರು ಇರ್ತಾನೆ, ಅವರು ಸಹ ಅವರ ಸಮಿತಿಗೆ ರಾಜೀನಾಮೆ ಕೊಟ್ಟು ಈ ಸರ್ಕಾರದ ಆಡಳಿತ ವೈಖರಿ ಸರಿ ಇಲ್ಲ ಅಂತೇಳಿ ಖಂಡಿಸಿರುವಂಥದ್ದು ಬರ್ತಾ ಇದೆ. ವಿಶ್ವನಾಥ್ ಅವರು ಸಹ ತಮ್ಮ JDS ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬರೋಕ್ಕೆ ಹೊರಟಿರುವಂಥದ್ದು, ಇದೆಲ್ಲ ಸಂಗತಿಗಳನ್ನು ನೋಡಿದಾಗ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೆ ರಾಜಕೀಯ ದೊಂಬರಾಟ ಮಾಡ್ತಿರೋದನ್ನು ಖಂಡಿಸಿ ಇವತ್ತು ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತೇವೆ. ನಾಳೆ 10,000 ಜನರು ಒಂದು ಪ್ರತಿಭಟನೆ ಸಹ ಇಟ್ಕೊಂಡಿದ್ದಾರೆ. ಸರ್, ಇದೀಗ ಉಪ ಸಮಿತಿಯನ್ನು ರಚನೆ ಮಾಡಿದ್ದೆ, ಅದರಲ್ಲಿ ಏನು ಜಾರ್ಜ್ ಅವರು ನನ್ನ ಹೆಸರು ಕೈ ಬಿಡುವಂತ ಹೇಳ್ತಾ ಇದ್ದಾರೆ, ಯಾಕೆ ಅದರಲ್ಲಿ ಏನು ಭ್ರಷ್ಟಾಚಾರ? ಉಪ ಸಮಿತಿ ಇದೆಲ್ಲದೂ ರಾಜಕೀಯ ದೊಂಬರಾಟ. ಅವರು 100 ಕ್ಕೆ 100 ಆ ಭೂಮಿಯನ್ನು ಮಾರಾಟ ಮಾಡಿ ನಿಶ್ಚಯ ಮಾಡಿದ್ದಾರೆ. ನಾವೆಲ್ಲ ಸತ್ಯಾಗ್ರಹ ಚಳವಳಿ ಮಾಡ್ತಾ ಇರೋದ್ರಿಂದ ಇದನ್ನು ಮುಂದೂಡೋಕ್ಕೋಸ್ಕರ ಈ ಥರ ಉಪ ಸಮಿತಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೇನು ವಿಶ್ವಾಸ?